ನಮ್ಮಲ್ಲಿ ಒಂದು ಎಲ್ ಜಿ 32 ಇಂಚ್ ಟಿ ವಿ ಬಂದಿದೆ. ಈ ಟಿ ವಿಯ ಪ್ಯಾನಲ್ ಹೋಗಿತ್ತು, ನಾನು ಬೇರೆ ಪ್ಯಾನಲನ್ನು ಹಾಕಿದೆ. ಬೇರೆ ಪ್ಯಾನಲ್ ಇನ್ಸ್ಟಾಲ್ ಮಾಡಿದ ಕೂಡಲೇ ಈ ಟಿ ವಿಯಲ್ಲಿ ನೋಡಿ ಮಿರರಿಂಗ್ ಆಪ್ಷನ್ ಬಂತು, ಪಿಕ್ಚರ್ ಉಲ್ಟ ಬರುತ್ತೆ. ಅಂದರೆ ಈಗ ನಾವು ಸರ್ವಿಸ್ ಮೋಡ್ಗೆ ಹೋಗಿ ಇದನ್ನು ನಾವು ಸರಿ ಮಾಡಬೇಕು. ಇದರಲ್ಲಿರುವಂಥ ರಿಮೋಟ್ ನೋಡಿ, ಇದು ಮಾರ್ಕೆಟ್ನಲ್ಲಿ ಸಿಗುವಂಥ ಸರ್ವಿಸ್ ಮೋಡ್ ರಿಮೋಟ್. ಈ ಸರ್ವಿಸ್ ಮೋಡ್ ರಿಮೋಟಲ್ಲಿ ಇದರ ಉಪಯೋಗದಿಂದ ಇಲ್ಲಿ ನಾನು ಎ ಡಿ ಜೆ ಅಂತ ಹೇಳುವಂಥ ಒಂದು ಬಟನ್ ಇದೆ ನೋಡಿ, ಇಲ್ಲಿ ಎ ಡಿ ಜೆ ಬಟನ್ ಕಾಣಿಸುತ್ತಾ, ಎ ಡಿ ಜೆ ಬಟನ್. ಈ ಬಟನನ್ನು ಪ್ರೆಸ್ ಮಾಡಿದ ಕೂಡಲೇ ಸ್ಕ್ರೀನಿನಲ್ಲಿ ನೋಡಿ ಈ ರೀತಿ ಬಂತು, ಟೂಲ್ ಆಪ್ಷನ್ ಬೇರೆ ಬೇರೆ ಬರುತ್ತೆ. ಇದರಲ್ಲಿ ನಾವು ಸೆಲೆಕ್ಷನ್ ಯಾವುದು ಮಾಡಬೇಕಂತ ಹೇಳಿದರೆ ಫಸ್ಟ್ ಒನ್ ಟೂಲ್ ಆಪ್ಷನ್ನಲ್ಲಿ ಮಾಡಬೇಕು. ಇಲ್ಲಿಗೆ ನಾನು ಓಕೆ ಕೊಡ್ತೀನಿ. ಇದೇ ರಿಮೋಟ್ನಲ್ಲಿ ಓಕೆ ಕೊಡುವಾಗ ಇದರಲ್ಲಿ ಪ್ಯಾನಲ್ ಮಿರರಿಂಗ್ ನೋಡಿ ಇಲ್ಲಿದೆ, 5ನೇ ಆಪ್ಷನ್ನಲ್ಲಿ ಮಿರರಿಂಗ್ ಆಫ್ ಇದೆ. ಸೊ ನಾವೀಗ ನೇರವಾಗಿ ಮಿರರಿಂಗ್ 5ನೇ ಆಪ್ಷನ್ಗೆ ಹೋಗಿ ಆನ್ ಮಾಡ್ತೀನಿ. ಆನ್ ಮಾಡಿದ ಮೇಲೆ ಡೈರೆಕ್ಟ್ ಎಕ್ಸಿಟ್ ಮಾಡಿ ಟಿವಿಯನ್ನು ಆಫ್ ಮಾಡ್ತೀನಿ. ಸ್ಟ್ಯಾಂಡ್ ಬೈ, ಇಲ್ಲಿ ಸ್ಟ್ಯಾಂಡ್ ಬೈ ಲೈಟ್ ಬಂತು. ಇದೀಗ ನಾವು ಸ್ಟ್ಯಾಂಡ್ ಬೈ ರಿಲೀಸ್ ಮಾಡುವಾಗ ಸೆಟ್ ಆನ್ ಆಯಿತು. ಸೆಟ್ ಆನ್ ಆದಾಗ ನೋಡಿ ಇಲ್ಲಿ ಓಕೆ ಆಯಿತು, ಓಕೆ ಬಂತು. ಈ ರೀತಿಯಾಗಿ ಎಲ್ ಜಿ ಟಿವಿಯಲ್ಲಿ ಪ್ಯಾನಲನ್ನು ಚೇಂಜ್ ಮಾಡುವಾಗ ನಮಗೆ ಮಿರರಿಂಗ್ ಆಪ್ಷನ್ ಬಂದಿರುತ್ತೆ. ಮಿರರಿಂಗ್ ಆಪ್ಷನ್ ಬಂದಾಗ ಇದರ ಸರ್ವಿಸ್ ಮೋಡ್ ಮಾರ್ಕೆಟ್ನಲ್ಲಿ ಸಿಗುವಂಥ ಎಲ್ ಜಿ ಸರ್ವಿಸ್ ಮೋಡ್ ರಿಮೋಟಲ್ಲಿ ಪ್ರೆಸ್ ಮಾಡಬೇಕು. ಇದರಲ್ಲಿ ಇನ್ನು ಕೆಲವುದರಲ್ಲಿ ಕೋಡ್ಗಳು ಕೂಡ ಇದೆ, 0413 ಇಂಥ ಮುಂತಾದ ಕೋಡ್ಗಳು ಕೂಡ ಇದೆ. ಕೋಡ್ಗಳ ಮೂಲಕನೂ ನಾವು ಮಾಡಬೇಕು.